ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಚರ್ಮ ಕಾಂತಿ ಹೆಚ್ಚಾಗೋದಕ್ಕೆ ಮತ್ತು ಯಾರ್ಯಾರಿಗೆಲ್ಲ ಕೂದಲು ಉದುರೋ ಸಮಸ್ಯೆ ಇದೆಯೋ ಅವ್ರಿಗೆ ಪರಿಹಾರಕ್ಕಾಗಿ ಒಂದು ರೆಸಿಪಿ ತೊಗೊಂಬಂದಿದ್ದೀನಿ. ಅದ್ರ ಹೆಸರು ಬಂದುಬಿಟ್ಟು ಫ್ಲೆಕ್ಸ್ ಸೀಡ್ಸ್, ಅಥವಾ ಕನ್ನಡದಲ್ಲಿ ಬಂದುಬಿಟ್ಟು ಅಗಸೆ ಬೀಜದ ಉಂಡೆ ಅಂತಲೂ ಕೂಡ ಅಂತಾರೆ. ಸೊ ಈ ರೆಸಿಪಿ ತುಂಬ ಈಸಿಯಾಗಿ ಸಿಂಪಲಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳು ಏನಂತ ನೋಡೋಣ ಬನ್ನಿ. ನಾನು ನಿಮಗೆ ಹೇಳಿದಂಗೆ ಫ್ಲೆಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ಒಂದು 10 to 11 ಗೋಡಂಬಿ ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು 15 to 20 ಬಾದಾಮಿ ತೊಗೊಂಡಿದ್ದೀನಿ. ಇವೆಲ್ಲ ಕೂಡ ತುಂಬ ಒಳ್ಳೆ ಆಹಾರ ಮತ್ತು ಹೈ ಪ್ರೋಟೀನು. ಹಾಗೆ ಬಿಳಿ ಎಳ್ಳು ನಾನು ತೊಗೊಂಡಿರೋದು, ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಸೊ ಇದು ಕೂಡ ಒಂದು 10 to 15 ಟೇಬಲ್ಸ್ ಟೀಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಹಾಗೆ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಷ್ಟು ನಾನು ಉಂಡೆ ಬೆಲ್ಲ, ಸ್ವೀಟ್ ಇರುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಒಂದು ಬೌಲಷ್ಟು ಮಾತ್ರ ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಇದೆಲ್ಲದಕ್ಕೂ ಲಾಸ್ಟಿಗೆ 2-3 ಟೀಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಮಾಡ್ಕೊಂಡಿರೋ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋ ವಿಧಾನ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡಿದ್ದೀವಿ. ಸೊ ಈ ಪ್ಯಾನ್ಗೆ ನಾವು ಇವಾಗ ನಾವು ಏನೇನು ತೊಗೊಂಡಿದ್ದೀವಿ ರೆಸಿಪೀಸ್ಗೆ, ಸೊ ಅಗಸೆ ಬೀಜನ ಫಸ್ಟ್ ಹುರ್ಕೊಳ್ಳೋಣ. ನಾವು ಇದಕ್ಕೆ ಏನೇನು ತೊಗೊಂಡಿದ್ದೀವಿ ಅವೆಲ್ಲವನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ. ಈ ಥರ ಈಗ ನಾವು ಹುರ್ಕೊಂಡಿರೋವಂಥ ಅಗಸೆ ಬೀಜನ ನಾವು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಈಗ ಅದೇ ತವಾಗೆನೆ ಬಿಳಿ ಎಳ್ಳು ಕೂಡ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಉರಿಬೇಕು, ಬ್ರೌನ್ ಕಲರ್ ಆಗೋ ಥರ. ಕಲರ್ ಬದಲಾಗುತ್ತಲ್ವ, ಸೊ ಅಲ್ಲಿ ತನಕ ನಾವು ಈ ಥರ ಉರ್ಕೋಬೇಕು. ಈಗ ನಾವು ಹುರ್ಕೊಂಡಿರೋ ಬಿಳಿ ಎಳ್ಳನ್ನ ಅದೇ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬಾದಾಮಿ ಮತ್ತು ಗೋಡಂಬಿನೂ ಕೂಡ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವೆರಡು ಸ್ವಲ್ಪ ಕೆಂಪಗಾದರೆ ಸಾಕು. ಇದನ್ನು ಒಂದು ಬೇರೆ ಬೌಲ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಈಗ ನಾವೇನು ಹುರ್ಕೊಂಡಿದ್ದೀವಲ್ವ, ಇದನ್ನು ಫಸ್ಟು ಅಗಸೆ ಬೀಜ ಮತ್ತು ಬಿಳಿ ಎಳ್ಳನ್ನು ಮಾತ್ರ ಸಪ್ರೇಟಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದು ಸಣ್ಣಗೆ ಹಾಕಬೇಕು ಫಸ್ಟು, ಯಾಕಂದರೆ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಬೇಗ ಪುಡಿ ಆಗಲ್ಲ. ಎಳ್ಳು ಮತ್ತು ಅಗಸೆ ಬೀಜ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಈಗ ಇದು ಕೂಡ ಪುಡಿ ಆಗಿದೆ, ಅದೆರಡನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಳೋಣ. ಇವಾಗ ನೆಕ್ಸ್ಟು ನಾವೇನು ತೊಗೊಂಡಿದ್ದೀವಿ ಬೆಲ್ಲ, ಅದನ್ನು ಈ ತವಕ್ಕೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅಂದರೆ ಸ್ವಲ್ಪ ಅದು ಕರಗಲಿಕ್ಕೆಲ್ಲ ನೋಡಿ. ಈ ಥರ ಚೆನ್ನಾಗಿ ಅದು ಏನೇನು ಇವಾಗ ಕಣ್ಣೆ ಕಣ್ಣೆ ಇದೆಯಲ್ಲ ಅದೆಲ್ಲನೂ ಕೂಡ ನೀರಾಗಬೇಕು. ಆ ಥರ ಒಂದೆಳೆ ಪಾಕ ಬರೋ ತನಕ ನಾವು ಇದನ್ನೇನು ಮಾಡೋಣ, ಬಿಸಿ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನಾನು ಇಲ್ಲಿ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಸೊ ಇದು ನಿಮ್ಮ ಈ ಅಗಸೆ ಬೀಜ ಬಂದುಬಿಟ್ಟು ನಿಮಗೆ ಡಯಟ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಾವೇನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈ ಫ್ಲೆಕ್ಸ್ ಸೀಡ್ಸ್ ಉಂಡೆನ, ನೀವು ಆದಷ್ಟು ಖಾಲಿ ಹೊಟ್ಟೆನಲ್ಲಿ ಅಂದರೆ ಬೆಳಿಗ್ಗೆ ಟೈಮಲ್ಲಿ ತಿಂದರೆ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈಗ ಒಂದೆಳೆ ಪಾಕ ಬಂದಿದೆ. ಈಗ ನಾವು ಮೊದಲೇ ಏನು ತೊಗೊಂಡಿದ್ವಿ ಏಲಕ್ಕಿ ಪುಡಿ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡಿರೋ ಮಿಶ್ರಣನ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದು ಪಾಕದ ಜೊತೆಗೆ ಚೆನ್ನಾಗಿ ಬೆರಿಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡ್ತಾ ಮಾಡ್ತಾ ಅದೊಂದು ಒಳ್ಳೆ ಅದಕ್ಕೆ ಬರೋ ರೀತಿಯಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಿಮಗೆ ಒಂದು ಲೆವೆಲ್ಗೆ ಉಂಡೆ ಕಟ್ಟೋಕ್ಕಾಗುತ್ತೆ ಅನ್ನೋ ಥರ ಆ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗ್ತಾ ಇರುತ್ತೆ ಇವಾಗ ನೋಡಿ. ಸೊ ಯಾವ ಥರ ಅದು ಮೈಸೂರು ಪಾಕ್ ನೀವು ಮಾಡಬೇಕಾದ್ರೆ ಯಾವ ಥರ ಹೊಂದ್ಕೊಳ್ತೋ ಆ ಥರ ಹೊಂದ್ಕೊಳ್ತಾ ಇದೆ. ಒಂದು ಉಂಡೆ ಕಟ್ಟೋದಕ್ಕೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಬರೋಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ 1 tablespoonಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ. ಚಿಕ್ಕ ಚಿಕ್ಕದಾಗೆ ಉಂಡೆ ನೀವು ಮಾಡ್ಕೋಬೋದು. ಸ್ವಲ್ಪ ಬೇಕಾದ್ರೆ ನೀರು ಹಚ್ಕೊಂಡು ತುಂಬ ಬಿಸಿ ಇರುತ್ತೆ, ಹಾಗಾಗಿ ಈ ಥರ ನೀರು ಸ್ವಲ್ಪ ಹತ್ಕೊಂಡ್ರೆ ನಿಮ್ಮ ಕೈಗೆ ಅಂಟದೇನೆ ಅದನ್ನು ನೀವು ಈಸಿಯಾಗಿ ಉಂಡೆ ಮಾಡ್ಬೋದು.
ತರ ನಿಮಗೆ ಒಂದು ಒಳ್ಳೆ ಶೇಪಲ್ಲಿ ನಿಮ್ಗೆ ಇದೇ ಥರ ಬೇಕು ರೌಂಡ್ ಶೇಪ್ ಅಂತಲ್ಲ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕೂಡ ನೀವು ಮಾಡ್ಕೋಬೋದು ಉಂಡೆ ರೆಡಿಯಾಗಿದೆ ಅಗಸೆ ಬೀಜದ ಉಂಡೆ ಸೊ ನೀವು ನಿಮ್ಮ ಮನೇಲಿ ಮಾಡಿ ಹಾಗೆ ಡೈಲಿ ಖಾಲಿ ಹೊಟ್ಟೆನಲ್ಲಿ ತಿನ್ನಿ ಅಂತ ಹೇಳ್ತಾ ನಮ್ಮ ರೆಸಿಪಿನ ಮುಗಿಸ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನಿಮ್ಗೆ ಏನಾದ್ರು ಚೇಂಜಸ್ ಕಂಡಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್